ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಹೃದಯ ಪೂರ್ವಕವಾದ ನಮಸ್ಕಾರಗಳು ವೀಕ್ಷಕರು ತಮ್ಮೆಲ್ಲರಿಗೂ ಕಾಲನಿಣೆಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಗುರು ಬ್ರಹ್ಮ ಗೌರವೈಷ್ಣೋ ಗರರ್ ದೈವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಜೈ ವಿನಾಯಕ ಜೈ ಶರಬೇಶ್ವರ ಜೈ ಅಗಸ್ತ್ಯ ಮಹರ್ಷಿ ಜೈ ಮಹಾವತಾರ್ ಬಾಬಾ ಜೈ ಶ್ರೀರಾಮ್ ಜೈ ಭಾರತ್ ಆರಾಮಾಗಿದ್ದೀರಾ ಸ್ನೇಹಿತರೆ ಹುಷಾರಾಗಿದ್ದೀರಾ ಇವತ್ತು ನಾವು ಮಾತಾಡೋ ಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ ತುಲಾರಾಶಿಯವರಿಗೆ ಮೇ ತಿಂಗಳ ರಾಶಿ ಭವಿಷ್ಯ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀವಿ ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ ಕನ್ನಡ ತೆಲುಗು ತಮಿಳ್ ಹಿಂದಿ ವರ್ಕ್ಶಾಪ್ ಐದು ಚಾನಲ್ ಇದೆ ಐದು ಚಾನಲ್ನೂ ಸಬ್ಸ್ಕ್ರೈಬ್ ಮಾಡಿ ಐದು ಚಾನಲ್ರು ಎಲ್ಲ ವೀಡಿಯೋಗಳನ್ನೂ ಲೈಕ್ ಮಾಡಿ ಐದು ಚಾನಲ್ಗೂ ಕಮೆಂಟ್ ಮಾಡಿ ಓಕೆ ಹೊಸ ಹೊಸ ವಿಡಿಯೋಗಳಿಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಮಾಡ್ತಿರಲ್ವಾ ಇದಕ್ಕೆ ಅಕೌಂಟಲ್ಲಿ ದುಡ್ಡು ಕಟ್ಟಾಗಲ್ಲ ಆಗುತ್ತಾ ಆಗಲ್ಲ ಅದರಿಂದ ಆರಾಮಾಗಿ ಮಾಡಿ ಸೊ ಕನ್ನಡ ಭಾಷೆ ಮಾತಾಡ್ತಿದ್ದಂಥ ಗುರುಜಿ ತೆಲುಗಲ್ಲಿ ತಮಿಳಲ್ಲಿ ಹಿಂದಿಯಲ್ಲಿ ಎಲ್ಲರೂ ಡಬ್ ಮಾಡಿ ಮಾತಾಡ್ತಾರೆ ಓಕೆ ನಾವು ನಮ್ಮ ಒರಿಜಿನಲಲ್ಲೇ ಮಾತಾಡ್ಬಿಟ್ಟಿದ್ದೀವಿ ನಮಗೆ ತಿಳಿದಿರೋ ತಮಿಳು ನಮಗೆ ತಿಳಿದಿರೋ ಹಿಂದಿ ನಮಗೆ ತಿಳಿದಿರೋ ತಮಿಳಲ್ಲಿ ಮಾತಾಡ್ಬಿಟ್ವಿ ತೆಲುಗಲ್ಲಿ ಮಾತಾಡ್ಬಿಟ್ವಿ ಇನ್ನು ಇಂಗ್ಲೀಷ್ ಒಂದೇ ಒಂದು ಬಾಕಿ ಇಟ್ಟಿರೋದು ನಿಮ್ಮ ಪ್ರೀತಿ ಬೆಂಬಲ ಅಭಿಮಾನ ಇದ್ದರೆ ಅದನ್ನು ಪ್ರಾರಂಭಿಸ್ಬಿಡ್ತೀವಿ ಅದರಿಂದ ಆ ಬೆಂಬಲ ಕೂಡ ಸಲುವಾಗಿ ಎಲ್ಲ ಭಾಷೆಗಳಲ್ಲಿ ಗುರುಜಿ ಮಾತಾಡ್ತಿದ್ದಾರೆ ಅಂತ ಎಲ್ಲ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿಬಿಡಿ ಯಾಕಂದರೆ ಕನ್ನಡ ಚಾನಲ್ನ ನಂಬರ್ ಒನ್ನಲ್ಲಿ ತಂದಿಟ್ಟಿದ್ದೀರಾ ಒಂದು ಕಾಲಕ್ಕೆ ಜನ ಸಬ್ಸ್ಕ್ರೈಬರ್ಸು ಯೂಟ್ಯೂಬರು ನಮ್ಗೆ ತುಂಬ ಒಳ್ಳೆ ವೇದಿಕೆ ಕೊಟ್ಟಿದ್ದಾರೆ ನಮ್ಮ ಹೆಸರಲ್ಲೇ ಟಿ ವಿ ನಮ್ಮ ಹೆಸರಲ್ಲೇ ಐದು ಚಾನಲ್ ತುಂಬ ಖುಷಿ ಇನ್ನೊಂದು ಚಾನಲ್ ಬಾಕಿ ಇಂಗ್ಲೀಷ್ ಆದಷ್ಟು ಬೇಗ ಬಂದುಬಿಡುತ್ತೆ ತಪ್ಪದೆ ಎಲ್ಲ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋದೊಳಗಡೆ ಹೋಗೋಣ ಏನು ಪ್ರಾಬ್ಲಮ್ಮು ಏನು ಕತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡೋಣ ತುಲಾರಾಶಿಯವರಿಗೆ ಆಲ್ಮೋಸ್ಟ್ ಒಂದು ಎಪ್ಪತ್ತೆಂಬತ್ತು ಪರ್ಸೆಂಟ್ ಚೆನ್ನಾಗಿದೆ ಎಲ್ಲರೂ ತುಲಾರಾಶಿ ಅಂದರೆ ಭಯ ಪಡ್ತಾಯಿದ್ದಾರೆ ಯಾಕೆ ಗೊತ್ತಾ ಗುರೂಜಿ ರಾಶಿಯಲ್ಲೇ ಕೇತು ಬಂದುಬಿಟ್ಟ ಏಳನೇ ಮನೆಯಲ್ಲಿ ರಾಹು ಬಂದುಬಿಟ್ಟ ಕೇತು ಬಂದ ತಕ್ಷಣ ನಾವೇನು ಗುರುಜಿ ಮಾಡೋದು ಅಂತ ಭಯ ಪಡ್ತಾಯಿದ್ದಾರೆ ಅಷ್ಟೇ ಅಲ್ವಾ ಕುಂಡ್ಲಿ ನೋಡಿ ಫಸ್ಟು ಒಂದು ಐದು ಎರಡು ಸಾವಿರದ ಇಪ್ಪತ್ತೆರಡು ಹತ್ತು ಐದು ಎರಡು ಸಾವಿರದ ಇಪ್ಪತ್ತೆರಡು ಹತ್ತೊಂಬತ್ತೈದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೆರಡು ಸರಿ ಯಾವ ಗ್ರಹಗಳು ಫಸ್ಟ್ ಫೇ ನೀವು ಎಲ್ಲರೂ ಭಯ ಪಡ್ತಿರೋದು ರಾಶಿಯಲ್ಲಿ ಕೇತು ಬಂತು ಏಳನೇ ಮನೆಯಲ್ಲಿ ರಾಹು ಬಂತು ಏನೇನು ಆಗ್ತದೋ ಗೊತ್ತಿಲ್ಲ ಇಷ್ಟೇ ತಾನೇ ಲೆಕ್ಕ ಇಟ್ಟಿರೋದು ಇವಾಗ ಪಾಸಿಟಿವ್ ಹೇಳ್ತೀನಿ ನೋಡಿ ಯಾವ ಥರ ಅಂತ ರಾಶಿ ಅಧಿಪತಿ ಆರನೇ ಮನೆಗೆ ಹೋಗ್ಬಿಟ್ನಲ್ಲ ಗುರುಜಿ ಶುಕ್ರ ಅಂತ ಅಂದ್ಕೊಬಿಡಿ ಉಚ್ಚವಾಗಿದ್ದಾರೆ ಶುಕ್ರ ಉಚ್ಚವಾಗಿದ್ದರೆ ಪವರ್ ಇದ್ದೇ ಇದ್ದು ತಿಂಗಳ ಮೊದಲಲ್ಲಿ ಉಚ್ ಏಳನೇ ಆರನೇ ಮನೆಯಲ್ಲಿರ್ತಾರೆ ತಿಂಗಳ ಕೊನೆಯಲ್ಲಿ ಏಳನೇ ಮನೆಗೆ ಬಂದುಬಿಡ್ತಾರೆ ಶುಕ್ರ ಒಳ್ಳೆ ತಾನೆ ಶುಕ್ರ ರಾಹು ಸೇರಿದ್ರೆ ಬ್ರಹ್ಮಾಂಡವಾಗಿ ದುಡ್ಡು ಬರುತ್ತೆ ಶುಕ್ರ ರಾಹು ದುಡ್ಡು ಖರ್ಚು ಮಾಡುತ್ತೆ ಇವಾಗ ದುಡ್ಡು ಖರ್ಚು ಮಾಡ್ಬೇಕಾದ್ರೆ ದುಡ್ಡು ಬರಬೇಕಲ್ವಾ ಆದ್ದರಿಂದ ಅದು ಒಳ್ಳೆಯದು ಅದೊಂದು ಪಾಯಿಂಟ್ನ ಓಕೆನಾ ಶುಕ್ರನೇ ಪಾಸಿಟಿವ್ ಆಗಿ ತೋರಿಸಿದ್ದೀನಿ ಎರಡನೇದು ನಾಲ್ಕನೇ ಅಧಿಪತಿ ಶನಿ ನಿಜನಾ ತುಲಾರಾಶಿಗೆ ನಾಲ್ಕು ಐದನೇ ಅಧಿಪತಿ ನಾಲ್ಕನೇ ಮನೇಲಿ ಸ್ವಂತವಾಗಿದ್ದಾರೆ ಸ್ವಂತ ಮನೆಯಲ್ಲೇ ಈಗ ಐದನೇ ಮನೆಗೆ ಹೋಗಿದ್ದಾರೆ ಅದು ಒಳ್ಳೆಯದಲ್ವಾ ಅಲ್ವಾ ಆಗ ಸ್ವಂತ ಮನೆಯ ಶನಿ ಉಚ್ಚ ಶುಕ್ರ ಆಮೇಲೆ ಸಪ್ತಮ ಸ್ಥಾನಕ್ಕೆ ಬರ್ತಾರೆ ಇವೆರಡು ಗ್ರಹಗಳು ಸಾಕು ಎಪ್ಪತ್ತೊಂಬತ್ತು ಪರ್ಸೆಂಟ್ ಚೆನ್ನಾಗಿದೆ ನೀವು ತುಲಾರಾಶಿ ಅಂದರೆ ಭಯಪಡ್ತಾ ಇರ್ತಾರೆ ಎಲ್ಲರೂ ಭಯಪಡೋ ಅವಶ್ಯಕತೆ ಇಲ್ಲ ಆಮೇಲೆ ಭಾಗ್ಯಾಧಿಪತಿ ಅಂತ ಹೇಳ್ತಕ್ಕಂಥ ಬುಧ ಎಂಟನೇ ಮನೇಲಿ ಬುಧ ಗ್ರಹ ಅದೊಂದು ಸ್ವಲ್ಪ ಭಯ ಪಡ್ತಿರ್ತೀರ ಅದಕ್ಕೂ ಪಡೋ ಅವಶ್ಯಕತೆ ಇಲ್ಲ ಎರಡು ಮತ್ತು ಏಳನೇ ಅಧಿಪತಿ ಮಂಗಳ ಗ್ರಹ ಮತ್ತು ಐದನೇ ಮನೆಯಲ್ಲಿ ಆಮೇಲೆ ಆರನೇ ಮನೆಗೆ ಹೋಗ್ತಾನೆ ತಿಂಗಳು ಕೊನೆಯಲ್ಲಿ ಆದರೂ ಕೂಡ ನಾನು ಮಂಗಳ ಶನಿ ಸೂರ್ಯ ಶುಕ್ರ ಮತ್ತು ಈ ಗ್ರಹಗಳು ತುಂಬನೇ ಒಳ್ಳೆಯದು ಇನ್ನು ಆರನೇ ಅಧಿಪತಿ ಆರನೇ ಮನೇಲಿ ಇದ್ದರೆ ನಿಮಗೇನು ತಪ್ಪೇ ಇಲ್ವಲ್ಲ ಯಾಕೆಂದರೆ ಗುರುಬಲ ಇಲ್ಲ ಅಂತ ಅಂದ್ಕೊಳ್ಳೋದಕ್ಕಿಂತ ಆರನೇ ಅಧಿಪತಿ ಗುರುಗ್ರಹ ಆರನೇ ಮನೆಯಲ್ಲೇ ಇದ್ದಾನೆ ಅಂದರೆ ತುಲಾರಾಶಿಗೆ ಶತ್ರು ಸಂಹಾರನೇ ಅದು ಕೂಡ ಅದರಿಂದ ಆಲ್ಮೋಸ್ಟ್ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಚೆನ್ನಾಗೇ ಇದೆ ಸೊ ಇದೆಲ್ಲದರಿಂದ ಪ್ರಾಬ್ಲಮ್ ಈಚೆ ಬರೋಕ್ಕೆ ನಾವು ಏನೇನು ಮಾಡ್ಕೋಬೋದು ಯಾವ ಥರ ಕ್ಯಾಟಗರಿ ವೈಸ್ ನೋಡೋಣ ಆಮೇಲೆ ಏಳನೇ ಅಧಿ ಮ ತಿಂಗಳ ಮ ಪ್ರಾರಂಭದಲ್ಲಿ ಸೂರ್ಯ ಕೂಡ ಏಳನೇ ಮನೆಯಲ್ಲಿರ್ತಾನೆ ಉಚ್ಚ ಸೂರ್ಯ ಹನ್ನೊಂದನೇ ಅಧಿಪತಿ ಅಂತ ತಗೊಳ್ಳಿ ಅದು ಕೂಡ ಪರವಾಗಿಲ್ಲ ಒಂದು ಸ್ವಲ್ಪ ಭಾಗದಲ್ಲಿ ಬರ್ತಾನೆ ಕೊನೆಯ ಭಾಗದಲ್ಲಿ ಎಂಟನೇ ಮನೆಗೆ ಬರ್ತಾನೆ ಬುಧ ಮತ್ತು ಸೂರ್ಯ ಅಂತ ಇಟ್ಕೊಳ್ಳಿ ಏನು ಬಂದರೂ ಕೂಡ ಬುಧಾದಿತ್ಯ ಯೋಗ ತಾನೆ ಎಂಟನೇ ಮನೇಲಿದ್ರೇನು ಯಾವ ಮನೇಲಿದ್ರೇನು ಸೊ ಆಲ್ಮೋಸ್ಟ್ ಒಂದು ಎಂಬತ್ತು ಪರ್ಸೆಂಟ್ ಚೆನ್ನಾಗಿದೆ ಅಂದರೆ ತಪ್ಪಾಗಲ್ಲ ಈ ಪ್ರಾಬ್ಲಮಿಂದ ಎಲ್ಲಾದ್ರಿಂದ ಇವರು ಈಚೆ ಬರೆದಕ್ಕೆ ಏನೇನು ಮಾಡ್ಕೋಬೋದು ಯಾವ ಥರ ಕ್ಯಾಟಗರಿ ವೈಸ್ ನೋಡೋಣ ಎಜುಕೇಷನ್ ಅವ್ರಿಗೆ ಒಂದು ಸ್ವಲ್ಪ ನಾರ್ಮಲ್ ಪ್ರಾಬ್ಲಮ್ ತುಂಬ ಅಬ್ನಾರ್ಮಲ್ ಇಲ್ಲ ಕೆಲವು ವಿಷಯಗಳೆಲ್ಲ ಸ್ವಲ್ಪ ಒಂದು ಸತಿಗೆ ಎರಡು ಸತಿ ಬಾಗಲು ತಟ್ಟಿ ಕೆಲಸ ಮಾಡಿಸ್ಕೋಬೇಕು ಸ್ಟೂಡೆಂಟ್ಸ್ಗೆ ಅದೇ ರೀತಿ ಎಜುಕೇಷನಲ್ಲಿ ವರ್ಕ್ ಮಾಡಿ ಕೆಲಸ ಹುಡುಕ್ತಿರ್ತಕ್ಕಂಥವ್ರಿಗೂ ಕೂಡ ಪ್ರೈವೇಟ್ ಸೆಕ್ಟ್ರಲ್ಲಿರ್ತಕ್ಕಂಥವ್ರಿಗೆ ತುಂಬಾ ಚೆನ್ನಾಗಿರುತ್ತೆ ಗೌರ್ಮೆಂಟ್ ಸೆಕ್ಟ್ರಲ್ವ್ರಿಗೆ ಸ್ವಲ್ಪ ನಾರ್ಮಲ್ ಪ್ರಾಬ್ಲಮ್ ಬರ್ಬೋದು ಅಬ್ನಾರ್ಮಲ್ ಪ್ರಾಬ್ಲಮ್ ಇಲ್ಲ ಆದರೂ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಗೌರ್ಮೆಂಟ್ದಿಂದ ಕಡೆ ಸೂರ್ಯ ಹಚ್ಚವಾಗಿರೋದ್ರಿಂದ ಪ್ರಾಬ್ಲಮ್ಸ್ ಇದ್ದರೂ ಒಂದು ಸತಿ ಎರಡು ಸತಿಗೆ ಅವ್ರಿಗೆ ಸರ್ ಇದೆಲ್ಲ ನಮ್ಮ ಕಡೆಯಿಂದ ನಡೆದಿರೋ ತಪ್ಪಲ್ಲ ಇದು ನಮ್ಮ ಕಡೆಯಿಂದ ಹಿಂಗೆ ಮಾಡ್ಕೊಳ್ಳಿ ಅಂದರೆ ನಡೆದೋಗುತ್ತೆ ಅದೇ ರೀತಿ ಬುಧಗ್ರಹ ಎಂಟನೇ ಮನೇಲಿ ಇದ್ದರೂ ಕೂಡ ಬಿಸ್ನೆಸ್ ಮಾಡ್ತಿರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಒಳ್ಳೆಯದಾಗುತ್ತೆ ಫೇವರಬಲ್ ಕಾರಣ ಏನಂದರೆ ಶುಕ್ರ ಬಂದು ಉಚ್ಚವಾಗಿರ್ತಕ್ಕಂಥದ್ದು ತಿಂಗಳ ಕೊನೆ ಭಾಗದಲ್ಲಿ ಏಳನೇ ಮನೆಗೆ ಬಂದುಬಿಡ್ತಾನೆ ಪಾರ್ಟ್ನರ್ಶಿಪ್ ಅಲ್ಲಿರೋರು ಸ್ವಲ್ಪ ಎಚ್ಚರ ವಹಿಸಿ ಆಮೇಲೆ ಈ ಷೇರು ಸ್ಟಾಕು ಇದರಲ್ಲೆಲ್ಲ ರೆಗ್ಯುಲರಾಗಿ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಪ್ರಾಬ್ಲಮ್ ಇಲ್ಲ ಷೇರು ಸ್ಟಾಕಲ್ಲಿ ಕೆಲವರು ಗ್ಯಾಮ್ಲಿಂಗ್ ಥರ ಹೋಗ್ತಾರೆ ನೋಡಿ ಅವರೆಲ್ಲ ಮೊದಲೆಲ್ಲ ತುಂಬ ಧೈರ್ಯವಾಗಿ ಹೋಗ್ತಿರ್ತೀರಿ ಈಗ ರಾಶಿಯಲ್ಲೇ ಕೇತು ಸಪ್ತಮ ಸ್ಥಾನದಲ್ಲಿ ರಾಹು ಇರೋದರಿಂದ ಸ್ವಲ್ಪ ಹುಷಾರಾಗಿ ಹೋಗಿ ಅಂದರೆ ಇಲ್ಲಿ ದುಡ್ಡು ಇಲ್ಲಿ ಕಳೆದೇ ಸರ್ ಇಲ್ಲೇ ಇಳಿತೀನಿ ಅಂತ ಹಂಗೇ ಇರೋ ದುಡ್ಡನ್ನೆಲ್ಲ ಕಳ್ಕೊಳ್ಳೋದು ಬೇಡ ಅದೊಂದು ಮಾತ್ರ ವಾರ್ನಿಂಗ್ ಅದು ಬಿಟ್ಟರೆ ಇನ್ನು ರಿಯಲ್ ಎಸ್ಟೇಟು ಭೂಮಿ ಸಂಬಂಧವಾದಂಥ ಕೆಲಸ ಕಾರ್ಯದಲ್ಲಿರೋರಿಗೂ ಒಳ್ಳೆಯದೇ ನಾರ್ಮಲ್ ಪ್ರಾಬ್ಲಮ್ಮು ಸ್ವಲ್ಪ ಕೋರ್ಟ್ ಕಚೇರಿ ವ್ಯಾಜ್ಯಗಳು ಯಾರಾದರೂ ಒಬ್ಬರು ಕಿರಿಕ್ ಮಾಡಿ ಇವ್ರ ಮೇಲೆ ಕೇಸ್ಗಳು ಹಾಕೋದು ಇದೊಂದು ಸ್ವಲ್ಪ ತುಲಾರಾಶಿ ಅವರಿಗೆ ಬರಬಹುದು ಇನ್ನು ಸಿನಿಮಾದಲ್ಲಿ ಇರ್ತಕ್ಕಂಥವ್ರಿಗೆ ಮಾತ್ರ ಸ್ವಲ್ಪ ಕಾಮನಾಗಿ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಸಿನಿಮಾ ಇವಾಗ ತನ್ನ ಸಿನಿಮಾ ಎಲ್ಲ ರಿಲೀಸ್ ಆಗಿದೆ ಅನ್ನೋದಕ್ಕೋಸ್ಕರ ಎಲ್ಲರೂ ಇವಾಗ ಇನ್ವೆಸ್ಟ್ ಮಾಡೋಣ ಅಂತೇಳಿ ತುಳಾರಾಜ್ ಅವರು ಸಿನಿಮಾ ವಿಲ್ ರಿಲೇಟೆಡಲ್ಲಿ ಕಾಸ್ಟ್ಯೂಮ್ ರಿಲೇಟೆಡಲ್ಲಿ ಇದರಲ್ಲೆಲ್ಲ ಇರ್ತಕ್ಕಂಥವರು ಆಮೇಲೆ ಫಿನಾನ್ಸರ್ಸು ಈ ಜ್ಯುವೆಲ್ರಿನಲ್ಲಿ ಇರ್ತಕ್ಕಂಥವ್ರು ಇವರೆಲ್ಲ ಎಕ್ಸ್ಪ್ಯಾನ್ಷನ್ ಆಫ್ ಬಿಸ್ನೆಸ್ ಏನಾದರೂ ಇದ್ದರೆ ಸ್ವಲ್ಪ ಹುಷಾರಾಗಿ ಮಾಡಿ ಓಕೆ ಆಗಿ ನಡ್ಸ್ಕೊಂಡು ಹೋಗ್ತಿರ್ತಕ್ಕಂಥದ್ದು ಇದಕ್ಕೆ ಹತ್ತು ಕೋಟಿ ಹಾಕ್ಬೇಕು ಐದು ಕೋಟಿ ಹಾಕ್ಬೇಕು ಹಾಕೊಂಡೋಗಿ ಹೊಸ್ದಾಗಿ ಎಕ್ಸ್ಪೆನ್ಷನ್ ಏನಾದರೂ ಮಾಡಬೇಕು ಅನ್ನೋರು ಸ್ವಲ್ಪ ಹುಷಾರಾಗಿ ಮಾಡಿ ಯಾಕಂದರೆ ರಾಶಿಲ್ ಕೇತು ರಾಶಿಲ್ ರಾಹು ಈಗ ತಾನೇ ಬಂದಿರೋದ್ರಿಂದ ಆಮೇಲೆ ಈ ಪಾರ್ಟ್ನರ್ಶಿಪ್ಪಲ್ಲಿ ಹೊಸಬ್ರಯಾರನ್ನೂ ತಗೊಳ್ಳೋದು ಬೇಡ ಹಳೆ ಪಾರ್ಟ್ನರ್ಸ್ ಯಾರಿದ್ದಾರೆ ಅವ್ರ ಜೊತೆ ಸ್ವಲ್ಪ ಸ್ವಲ್ಪ ಕಿರಿಕಿರಿ ಆಗೋ ಚಾನ್ಸ್ ಇರುತ್ತೆ ನಮ್ಮಲ್ಲಿ ನಮ್ಮಲ್ಲಿ ದೊಡ್ಡವ್ರು ಹೇಳೋದು ಅಷ್ಟೇ ನೋನ್ ಡೆವಿಲ್ ಈಸ್ ಬೆಟರ್ ದೆನ್ ಅನ್ನೋನ್ ಏಂಜಲ್ ಅದರಿಂದ ಹೊಸ ಪಾರ್ಟ್ನರ್ಶಿಪ್ಗಳು ಹೋಗೋದು ಬೇಡ ಆಲ್ಮೋಸ್ಟ್ ಮದುವೆ ವಿಷಯದಲ್ಲಿ ಗಂಡ ಹೆಂಡ್ತಿ ಮಕ್ಕಳು ವಿಷಯದಲ್ಲ ನೋಡ್ತಿರ್ತಕ್ಕಂಥವ್ರು ಅವರೆಲ್ಲ ಸ್ವಲ್ಪ ಈ ತಿಂಗಳು ಪೋಸ್ಟ್ಪೋನ್ ಮಾಡ್ಕೊಂಡ್ರೆ ಒಳ್ಳೆಯದು ನೆಕ್ಸ್ಟು ಮುಂದೆ ಹೋಗ್ಬೋದು ಸೊ ಆಲ್ಮೋಸ್ಟ್ ಒಂದು ಎಂಬತ್ತು ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳಿದ್ದೀನಿ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಪ್ರಾಬ್ಲಮ್ಗಳಿಗೆ ಫಿನಾನ್ಷಿಯಲ್ ಫ್ಲೋ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ ರಿಲೇಟೆಡು ರಿಲೇಷನ್ಶಿಪ್ಪು ಪಾರ್ಟ್ನರ್ಶಿಪ್ಪಲ್ಲಿ ಇರ್ತಕ್ಕಂಥವ್ರು ಯಾವುದೇ ರಿಲೇಷನ್ ಪಾರ್ಟ್ನರ್ಶಿಪ್ ಇರೋದು ಕೆಡೋದಕ್ಕೆ ಚಾನ್ಸಸ್ ಅಂದರೆ ಸ್ವಲ್ಪ ಕೇರ್ ತಗೊಳ್ಳಿ ಆ ಇಪ್ಪತ್ತು ಪರ್ಸೆಂಟಿಂದ ಹೊರಗಡೆ ಬರೋದಕ್ಕೆ ಏನು ಮಾಡೋಣ ಅಂತೀರಾ ಆ ಹೆಲ್ತ್ ಆಗ್ಬೋದು ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗ್ಬೋದು ಸ್ಟ್ರೆಸ್ ಆಗ್ಬೋದು ಈಚೆ ಕಡೆ ಬರೋದಕ್ಕೆ ಏನು ಮಾಡ್ಬೋದು ಅಂದರೆ ತುಲಾರಾಶಿ ಅಧಿಪತಿ ಶುಕ್ರ ಶುಕ್ರಗ್ರಹದ ಆದಿದೇವತೆ ಬಂದು ಮಹಾಲಕ್ಷ್ಮಿನೇ ಮಹಾಲಕ್ಷ್ಮಿ ಸ್ವರೂಪದ ದೇವಸ್ಥಾನ ಯಾವುದಿದೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕೈಲಾದ ಅಲಂಕಾರ ಪೂಜೆಗೆ ಇಡಿ ಒಳ್ಳೆಯದಾಗಲಿ ಆಮೇಲೆ ಎಲ್ಲ ರಿಚ್ ಫುಡ್ ಅಂತೀವಿ ಮಹಾಲಕ್ಷ್ಮಿಗೆ ಅಂದ್ರೆ ನೈವೇದ್ಯ ಅಂದರೂ ಒಳ್ಳೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿರ್ತಕ್ಕಂಥದ್ದು ಸ್ವೀಟ್ಸ್ ಅಂದರೂ ಡ್ರೈ ಫ್ರೂಟ್ಸು ಆ ಥರದ್ದೆಲ್ಲ ಇಟ್ಟಿರ್ತಕ್ಕಂಥ ಈ ಥರ ಸ್ವೀಟ್ಸ್ನೇನಾದರೂ ತೊಗೊಂಡೋಗಿ ಅನಾಥಾಶ್ರಮಕ್ಕೆ ವೃದ್ಧಾಶ್ರಮದಲ್ಲಿ ಎಷ್ಟೋ ಜನ ಅವರೆಲ್ಲ ಸ್ವೀಟ್ ನೋಡದೆ ದುಡಿದು ಓಕೆ ಅಂಥವ್ರಿಗೆ ಅದು ತೊಗೊಂಡೋಗಿ ಹಂಚು ಬನ್ನಿ ಹೆಣ್ಣು ಮಕ್ಕಳಿಗೆ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ನಿಮ್ಮ ಕೈಯಲ್ಲಾದಷ್ಟು ಬಿಳಿಯ ವಸ್ತ್ರಗಳು ಏನೇನು ವಸ್ತ್ರಗಳಿದೋ ಬಿಳಿ ಸಂಬಂಧವಾದಂಥ ವಸ್ತುಗಳನ್ನ ಏನಿದ್ರೂ ಕೊಟ್ಟು ಬರ್ಬೋದು ಹಾಲು ಕೊಟ್ಟು ಬರ್ಬೋದು ಮೊಸರು ಕೊಟ್ಟು ಬರ್ಬೋದು ಮಿಲ್ಕ್ ಸ್ವೀಟ್ಸ್ ಅಂತೀವಿ ನೋಡಿ ಮಿಲ್ಕ್ ಸ್ವೀಟ್ಸ್ ಕೊಟ್ಟು ಬರ್ಬೋದು ಅವರಿಗೆ ಬಿಳಿಯ ವಸ್ತುಗಳಲ್ಲಿ ಬ ಬೇಕಾಗಿರ್ತಕ್ಕಂಥದ್ದು ಯಾವುದಾದ್ರೂ ವಸ್ತುಗಳಲ್ಲಿ ಏನು ಬೇಕಾದ್ರೂ ನೀವು ದಾನ ಮಾಡ್ಬೋದು ಓಕೆ ಇವೆಲ್ಲವೂ ಕೂಡ ಒಳ್ಳೆಯದು ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ರೇಷನ್ ತಗೊಳ್ಬೋದು ಅಕ್ಕಿ ಕೊಡಿಸ್ಬೋದು ಬಿಳಿದ್ರಲ್ಲಿ ಬರ್ತಕ್ಕಂಥದ್ದು ಏನೇನಿದೆಯೋ ಅದು ಕೊಡಿಸ್ಬೋದು ಅಂತೀವಲ್ಲ ಎಷ್ಟೋ ಗೋಧಿ ಹಿಟ್ಟು ಆಗ್ಬೋದು ಎಲ್ಲನೂ ಅದೆಲ್ಲ ಬೆಳ್ಳಿ ಕಾಣಿಸ್ತಕ್ಕಂಥ ವಸ್ತುಗಳಲ್ವ ಊಟ ತಿಂಡಿಗೆ ಬೇಕಾದಂಥ ಅಕ್ಕಿ ಬೆಳ್ಳಕ್ಕಿರುತ್ತೆ ಆಮೇಲೆ ಹಸಿಟ್ಟುಗಳು ಗೋಧಿ ಹಸಿಟ್ಟು ಬೆಳಕಿರುತ್ತೆ ಈ ಥರದ್ದೆಲ್ಲ ಅವರ ಆಹಾರಕ್ಕೆ ಕೊಟ್ಟು ಬರ್ಬೋದು ಇವೆಲ್ಲ ಕೂಡ ಒಳ್ಳೆಯ ಯೋಗನೇ ಅದು ಹೆಣ್ಣು ಮಕ್ಕಳೇ ವಾಸಿಸ್ತಕ್ಕಂಥ ಹಾಸ್ಟೆಲ್ಗಳು ಅನಾಥಾಶ್ರಮಗಳು ಬರೀ ಲೇಡೀಸ್ ಹಾಸ್ಟೆಲ್ ಅಂತಾರಲ್ಲ ಅವರು ಕೊಟ್ಟು ಬನ್ನಿ ಸೊ ಅದು ಒಳ್ಳೆಯದಾಗುತ್ತೆ ಇದು ಬಿಟ್ಟು ಬಿಳಿಯ ಆನೆಗಳಿಗೆ ನ್ಯಾಷನಲ್ ಝೂ ಅಥಾರಿಟಿಗೆ ಹೋಗಿ ನಿಮ್ಮ ಕೈಯಲ್ಲಾದಷ್ಟು ಏನಾದರೂ ಆನೆಗಳಿಗೇನಾದರೂ ಹೆಲ್ಪ್ ಮಾಡ್ಬೋದು ಆನೆಯನ್ನು ನೋಡ್ಕೊಳ್ತಿರ್ತಕ್ಕಂಥ ಮಾವತರು ಅವರ ಫ್ಯಾಮಿಲಿಗಳಿಗೆ ಅವರ ಮಕ್ಕಳಿಗೆ ಏನೇನಾಗುತ್ತೋ ನೀವು ಸಹಾಯ ಮಾಡ್ಬೋದು ಅದೇ ರೀತಿ ಇದು ಇದು ಆನೆ ಬಿಳಿ ಆನೆನೇ ಬೆಸ್ಟ್ ಆನೆಗಳಿಗೆ ಸಂಬಂಧವಾಗಿ ಏನಿದ್ರೂ ಮಾಡ್ಬೋದು ಇದೆಲ್ಲ ಝೂ ಅಥಾಟಿಯಲ್ಲಿ ಹೋಗ್ಬೋದು ಇಲ್ಲ ಯಾವುದ್ರೂ ದೇವಸ್ಥಾನದಲ್ಲಿ ಆನೆಗಳನ್ನ ನೋಡ್ಕೊಳ್ಳೋರು ಇರ್ತಾರೆ ದೇವಸ್ಥಾನದಲ್ಲಿ ಅವ್ರಿಗೊಂದು ಸಂಬಳ ಅದು ಇದು ಕೊಡ್ತಿರ್ತಾರೆ ಆ ಮಾವತ್ರ ಫ್ಯಾಮ್ಲಿಗೆ ಏನು ಬೇಕಾದರೂ ಮಾಡಿ ಇದು ಕೂಡ ತುಂಬ ಒಳ್ಳೆಯದು ಸೊ ಆಲ್ಮೋಸ್ಟ್ ಈ ಪ್ರಾಬ್ಲಮ್ಸಿಂದ ಈಚು ಬರೋದಕ್ಕೆ ಈ ಎಲ್ಲ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರ ಮೂಲಕ ನಾನೊಂದು ಎಂಬತ್ತು ಪರ್ಸೆಂಟ್ ಹೇಳಿದ್ದೀನಿ ನೂರು ಪರ್ಸೆಂಟ್ ನಿಮಗೆ ಏನು ಇಪ್ಪತ್ತು ಪರ್ಸೆಂಟ್ ಪ್ರಾಬ್ಲಮ್ ಇದೆಯೋ ಅದು ಕಡಿಮೆ ಆಗಿಬಿಡಿ ಆ ಥರ ನಾವು ಸಿದ್ಧಿವಿನಾಯಕ ಶರ್ಬೇಷ್ನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಸೊ ಒಳ್ಳೇದಾಗಲಿ ಅಂತ ಸಿದ್ದಿವಿನಾಯಕ ಶರ್ಬೇಷ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ಹೊಡೆಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ವರೆಗೂ ಹುಷಾರಾಗಿರಿ ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ ಗುರುಜಿ ಲೋಕ ಸಮಸ್ತ ಸುಖನೋ ಬಂತು ಸರ್ವೇ ಜನ ಸುಖನೋ ಬಂತು ಹೊಸುದೈವ ಕುಟುಂಬಕಂ